ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಕರ್ನಾಟಕ ರಾಜ್ಯದಲ್ಲಿ ಎಂಟು ಲಕ್ಷಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಖಾಸಗಿ ಅಭ್ಯರ್ಥಿಗಳು ಕೂಡ ಪರೀಕ್ಷೆಯನ್ನು ಬರೆದಿದ್ದಾರೆ ಸೊ ಹಾಗಾಗಿ ಸಾಕಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿ ಎಲ್ಲರಿಗೂ ಕೂಡ ಎಸ್ ರಿಸಲ್ಟ್ ಡೇಟ್ನ ಕುರಿತು ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ ನಾವು ಕೂಡ ಕ್ಲಾರಿಟಿನ ಕೊಡ್ತಾ ಇದೀವಿ ವಿಡಿಯೋನ ಮಾಡೋದ್ರ ಮೂಲಕ ಸಾಕಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿಡಿಯೋ ತಲುಪ್ತಾ ಇಲ್ಲ ಸುಮಾರು ಎಂಟು ಲಕ್ಷಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪರೀಕ್ಷೆ ಬರೆದಿರೋದ್ರಿಂದ ಅವರಿಗೆ ಮಾಹಿತಿಗಳು ಕೂಡ ಶೇರ್ ಆಗ್ತಿಲ್ಲ ಆದಷ್ಟು ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತು ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಫಲಿತಾಂಶ ಪ್ರಕಟ ಆಗುತ್ತೆ ಅಂತ ಸಾಕಷ್ಟು ಮಾಹಿತಿಗಳು ಕೂಡ ವೈರಲ್ ಆಗಿವೆ ಸೊ ಇವತ್ತು ಟ್ ಬರುತ್ತಾ ಏನೇ ಇತ್ತ ಅಂತ ಆಗಿರ್ಬೋದು ಕಮೆಂಟ್ ಆಗಿರ್ಬೋದು ಸಾಕಷ್ಟು ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಕೇಳ್ತೀರಾ ಇವತ್ತು ರಿಸಲ್ಟ್ ಬರುತ್ತಾ ಏನು ಎತ್ತ ಯಾವಾಗ ರಿಸಲ್ಟ್ ಇದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ಕ್ಲಾರಿಟಿಯನ್ನು ನಿಮಗೆ ಕೊಡ್ತಾ ಇದೇವೆ ಶಿಕ್ಷಣ ಇಲಾಖೆ ಕಡೆಯಿಂದಲೇ ಒಂದು ಬಿಗ್ ನ್ಯೂಸ್ ಕೂಡ ಪ್ರಕಟ ಮಾಡಿದ್ದಾರೆ ಅಂತ ಹೇಳ್ಬೋದು ಅದರ ಬಗ್ಗೆ ಈ ವಿಡಿಯೋದಲ್ಲಿ ಕೂಡ ಮಾಹಿತಿಯನ್ನು ಕೊಡ್ತೇವೆ ಮೊದಲ ಬಾರಿಗೆ ಕನ್ನಡ ವಿದ್ಯ ಯೂಟ್ಯೂಬ್ ಚಾನಲ್ಲಿ ವಿಡಿಯೋ ನೋಡ್ತಿರೋರು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಇಸ್ಟಾ ಫೇಸ್ಬುಕ್ ಲಿಂಕ್ ಇರುತ್ತೆ ಇರೋರ ಪ್ರಶ್ನೆ ಡೌಟ್ ಇದರಲ್ಲಿ ಕೇಳಬಹುದು ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಮಾಡಿದೆ ವಿಡಿಯೋ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋಣ ಬನ್ನಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ರಿಸಲ್ಟನ್ನು ಬೇಗ ಚೆಕ್ ಮಾಡ್ಕೊಳ್ಳೋದಕ್ಕೆ ನೀವು ಪ್ಲೇಸ್ಟೋರ್ ಒಂದು ಅಪ್ಲಿಕೇಶನ್ ಇರುವಂಥದ್ದು ಆಪ್ ಅದ್ರ ಮೇಲೆ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಆಪ್ ನೇಮ್ ಬಂದುಬಿಟ್ಟು ಕರ್ನಾಟಕ ಬೋರ್ಡ್ ರಿಸಲ್ಟ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂದ್ಬಿಟ್ಟು ನೀವು ಈ ಥರ ಸರ್ಚ್ ಮಾಡಿದಾಗ ನಿಮಗೆ ಈ ಥರ ಓಪನ್ ಆಗುತ್ತೆ ಫಸ್ಟ್ ಆಪ್ಷನ್ ನಿಮಗೆ ಕಾಣಿಸುತ್ತಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಸೊ ಆಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀವಿ ಬೇಗ ನೀವು ಡೌನ್ಲೋಡ್ ಮಾಡ್ಕೋಬೋದು ಸೊ ಇದೇ ಆಪ್ ಅಂತ ನಿಮಗೆ ಫೈಂಡ್ ಔಟ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಎಜುಕೇಶನ್ ಅಂತ ಕೂಡ ಇರುವಂಥದ್ದು ಈ ಆಪ್ ಮೇಲೆ ಇನ್ಸ್ಟಾಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇನ್ಸ್ಟಾಲ್ ಅಂತ ಕೊಟ್ಬಿಟ್ಟು ಸ್ಕ್ರಾಲ್ ಮಾಡಿ ಕೆಳಗಡೆ ನಿಮಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ರೇಟಿಂಗ್ನ ಕೂಡ ಕೊಡ್ಬೋದು ನೀವು ಫೈವ್ ಸ್ಟಾರ್ ರೇಟಿಂಗ್ ತನಕನೂ ಕೊಡ್ಬೋದು ಫೈವ್ ಸ್ಟಾರ್ ರೇಟಿಂಗ್ ತನಕ ಕೊಡಿ ಅಂತ ಹೇಳ್ತಾ ಮತ್ತೆ ಕೆಳಗಡೆ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಕರ್ನಾಟಕ ಬೋರ್ಡ್ ರಿಸಲ್ಟ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಟೈಪ್ ಮಾಡಿ ಹಂಗೆ ಪೋಸ್ಟ್ ಅಂತ ಕೊಡಿ ನೆಕ್ಸ್ಟ್ ಆಪ್ ಡೌನ್ಲೋಡ್ ಆಗಿದೆ ಓಪನ್ ಮಾಡ್ಕೊಳ್ಳಿ ಓಪನ್ ಓಪನ್ ಮಾಡಿದ್ಮೇಲೆ ನಿಮಗೆ ಟೆನ್ತ್ ರಿಸಲ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಲ್ತ್ ರಿಸಲ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತಿಲ್ಲ ಟೆನ್ ರಿಸ್ಟಲ್ಟ್ಲ್ಟ್ ಬೇಕಾಗಿರೋದ್ರಿಂದ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಿಮ್ಗೆ ಈ ಥರ ಓಪನ್ ಆಗುತ್ತೆ ಚೆಕ್ ರಿಸಲ್ಟ್ ಅಂತ ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡೋದ್ರ ಮೂಲಕ ಬೇಗ ನಿಮ್ಮೊಂದು ರಿಸಲ್ಟ್ ಅನ್ನು ಚೆಕ್ ಮಾಡ್ಕೋಬೋದಾಗುತ್ತೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಕರ್ನಾಟಕ ರಾಜ್ಯದಲ್ಲಿ ಮಾರ್ಚ್ ಮೂವತ್ತೊಂದರಿಂದ ಏಪ್ರಿಲ್ ಹದಿನೈದನೇ ತಾರೀಕಿನ ತನಕ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಎಲ್ಲ ಫ್ರೆಷರ್ಸು ರಿಪೀರ್ಸು ಪ್ರೈವೇಟಾಗಿ ಪರೀಕ್ಷೆನ ಕಟ್ತಾರೆ ಎಲ್ಲರಿಗೂ ಕೂಡ ಪರೀಕ್ಷೆಗಳು ಕಂಪ್ಲೀಟ್ ಆಗಿದ್ದಾವೆ ಈಗ ರಿಸಲ್ಟ್ ಡೇಟ್ನ ಕುರಿತು ಎಲ್ಲರೂ ಕೂಡ ಮಾಡ್ತಾ ಮಾಡ್ತಿದಿರ ಪೋಷಕರುಗಳು ಕೂಡ ಮಾಡ್ತಾ ಇರುವಂಥದ್ದು ಈಗ ರಿಸಲ್ಟ್ ಡೇಟ್ನ ಕುರಿತು ಮಾಹಿತಿಯನ್ನು ಕೊಡುವಂಥದ್ದಾದರೆ ಮೊದಲನೇದಾಗಿ ಒಂದು ಕಿವಿ ಮಾತನ್ನ ಹೇಳ್ತೀನಿ ಎಸ್ ಎಲ್ ಸಿ ಪರೀಕ್ಷೆ ಬರೋದು ರೆಸಲ್ಟ್ಗೆ ಕಾಯ್ತಿರುವಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಆರಾಮಿರಿ ಅಂತ ಹೇಳ್ತೀವಿ ರಿಸಲ್ಟ್ ಬರೋ ತಂಕ ಯಾಕಂದ್ರೆ ರಿಸಲ್ಟ್ ಬಂದ ಮೇಲೆ ಪಾಸ್ ಆಗುವಂಥ ವಿದ್ಯಾರ್ಥಿ ಹೆಚ್ಚಿಗೆ ಅಂಕನ ಕೂಡ ಗಳಿಸ್ಬೋದು ಪಾ ಫೇಲ್ ಆಗ್ತಿರುವಂಥ ವಿದ್ಯಾರ್ಥಿ ಪಾಸ್ ಕೂಡ ಆಗ್ಬೋದು ಸೊ ಔಟ್ ಆಫ್ ಔಟ್ ಮಾರ್ಕ್ಸ್ ಕೂಡ ನಿಮ್ದಾಗಿ ಬಂದಿರಬಹುದು ಸೊ ಹಾಗಾಗಿ ರಿಸಲ್ಟ್ ಅಲ್ಲಿ ಏನ್ ಬೇಕಾದರೂ ಕೂಡ ಆಗಿರುತ್ತೆ ಹಾಗಾಗಿ ನೀವು ರಿಸಲ್ಟ್ ನ ಆತಂಕನ ಪಡಕ್ ಹೋಗ್ಬಿಡಿ ಸೊ ಎಲ್ಲರೂ ಕೂಡ ಉತ್ತಮ ಅಂಕನ ಗಳಿಸ್ತೀರ ಎಲ್ಲರೂ ಕೂಡ ಪಾಸ್ ಅಂತ ಒಂದು ಹೋಪ್ನ ಇಟ್ಕೊಳ್ಳಿ ನಮ್ಮ ಕಡೆಯಿಂದ ಕೂಡ ನಿಮಗೆ ವಿಶ್ವಾಸನೆ ಹೇಳ್ತೀವಿ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ನೀವು ಎಷ್ಟು ಪರ್ಸೆಂಟೇಜ್ ಬರ್ಬೋದು ಏನು ಎತ್ತ ಪಾಸ್ ಅಂತೆಲ್ಲ ನೀವು ಕೂಡ ಹೇಳ್ಬೋದು ಅಂತ ಹೇಳ್ತಾ ಎಲ್ಲರೂ ಕೂಡ ಒಂದು ಹೋಪನ್ನು ಇಟ್ಕೊಂಡಿರಿ ಸೊ ರಿಸಲ್ಟ್ ಬಗ್ಗೆ ಆತಂಕ ಪಡ್ತಾ ಇದ್ರೆ ಭಯ ಪಡಬೇಡಿ ಅಂತ ಹೇಳ್ತಾ ಈಗ ನ ಕುರಿತ ಮಾಹಿತಿ ತಿಳಿಸುವಂತ ಇಂದು ರಿಸಲ್ಟ್ ಬರುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸುದ್ದಿಗಳು ಕೂಡ ಬರ್ತಾ ಇದಾವೆ ಮೇ ಐದಕ್ಕೆ ರಿಸಲ್ಟ್ ಹಾಗೆ ಹೀಗೆ ಅಂತೆಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಇನ್ಸ್ಟಾಮಲ್ಲಿ ಕೂಡ ಕೇಳ್ತಾ ಇದ್ದೀರಾ ಮೇ ಐದಕ್ಕೆ ನಾಳೆ ರಿಸಲ್ಟ್ ಅಂತ ನಿಜಾನ ಏನು ಎತ್ತ ಅಂತೆಲ್ಲ ಕೇಳ್ತಾ ಇದೀರಾ ಸೊ ರಿಸಲ್ಟ್ ನ ಕುರಿತು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದರೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮರ್ಜ್ ಮಾಡಿದ್ರಲ್ಲ ಇಲಾಖೆನ ವಿಲೀನ ಮಾಡಿಬಿಟ್ಟು ಸೆಕೆಂಡ್ ಪಿ ಯು ಸಿ ವ್ಯಾರ್ಥಿಗಳು ಈ ಇಲಾಖೆ ಅಂಡರಲ್ಲಿ ಪರೀಕ್ಷೆ ಮಾಡಿದ್ರು ಎಸ್ ಎಲ್ ಸಿ ವ್ಯಾರ್ಥಿಗಳಿಗೂ ಆ ಇಲಾಖೆ ಅಂದರಲ್ಲಿ ಪರೀಕ್ಷೆ ಮಾಡಿದ್ರು ಸೆಕೆಂಡ್ ಪಿ ಯು ಸಿ ಕೂಡ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ರಾಮಚಂದ್ರನ್ ಅವರು ಅನೌನ್ಸ್ ಮಾಡಿದ್ರಲ್ಲ ಸೊ ಹಾಗೆ ಎಸ್ ಎಲ್ ಸಿ ಇಲಾಖೆ ಎಸ್ ಎಲ್ ಸಿ ರಿಸಲ್ಟ್ ಅನ್ನು ಕೂಡ ಅವರೇ ಅನೌನ್ಸ್ ಮಾಡ್ತಾರೆ ಸೊ ಸದ್ಯಕ್ಕೆ ಯಾವುದೇ ರೀತಿಯಾಗಿ ಅಧಿಕೃತ ದಿನಾಂಕವನ್ನು ಅಥವಾ ಮೇ ಐದಕ್ಕೆ ಇಂದು ರಿಸಲ್ಟ್ ಪ್ರಕಟ ಆಗುತ್ತೆ ಅಂತ ಯಾವುದೇ ರೀತಿಯ ಡೇಟ್ನ ಅವರು ಅನೌನ್ಸ್ ಮಾಡಿಲ್ಲ ಇವತ್ತು ರಿಸಲ್ಟ್ ಬರುತ್ತೆ ಅಂತ ಅವರು ಏನು ಮಾಹಿತಿಯನ್ನು ಕೊಟ್ಟಿಲ್ಲ ಹಾಗಾಗಿ ಇವತ್ತು ರಿಸಲ್ಟ್ ಅಂತೂ ಬರೋದಿಲ್ಲ ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿಗಳು ನಿಜ ಕೇಳ್ತಾ ಇದ್ರೆ ಸುಳ್ಳು ವಿದ್ಯಾರ್ಥಿಗಳು ಇವತ್ತು ರಿಸಲ್ಟ್ ಅಂತೂ ಬರ್ತಾ ಇಲ್ಲ ಇವತ್ತು ಒಂದು ಸಭೆ ಇದೆ ಅಂತ ಮಾಹಿತಿಗಳು ಕೂಡ ಬಂದಿದೆ ಮೂಲಗಳ ಕಡೆಯಿಂದ ಇವತ್ತು ಸಭೆಯಾದ ನಂತರದಲ್ಲಿ ವಿದ್ಯಾರ್ಥಿಗಳ ಫಲಿತಾಂಶ ದಿನಾಂಕ ಪ್ರಕಟ ಆಗುವಂತ ಸಾಧ್ಯತೆಗಳು ಅದ್ರ ಬಗ್ಗೆ ಕೂಡ ರಿಸಲ್ಟ್ ಡೇಟ್ ಅಫಿಷಿಯಲ್ ಅನೌನ್ಸ್ ಬಂದಾಗ ನಿಮಗೆ ತಿಳ್ಕೊಡ್ತೇನೆ ನಮ್ಮ ಕನ್ನಡವೇ ಯೂಟ್ಯೂಬ್ ಚಾನಲ್ ಇದುವರೆಗೂ ಕೂಡ ಯಾವುದೇ ರೀತಿಯ ದಿನಾಂಕವನ್ನು ಅಧಿಕೃತ ಅಂತ ಪ್ರಕಟ ಮಾಡಿಲ್ಲ ನಾವು ಕೂಡ ಅವರು ಏನೇ ಇನ್ಫಾರ್ಮೇಶನ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಾಗ ಮಾತ್ರ ನಾವು ನಿಮಗೆ ತಿಳ್ಸಿಕೊಡ್ತೇವೆ ಇದು ಅಧಿಕೃತ ದಿನಾಂಕ ಅಂತ ಸೊ ಇರುವಂತಹ ಪ್ರಶ್ನೆ ನಾವು ಕ್ಲಿಯರ್ ಮಾಡ್ತಾ ಇದ್ದೀವಿ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬಿಡು ಮುಕ್ತಾಯ de bien